ನಮಸ್ಕಾರ ಸ್ನೇಹಿತರೆ, ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಬಂಪರ್ ನ್ಯೂಸ್ ಒಂದಿಗೆ ನಾನು ಹಾಜರಾಗ್ತಾ ಇದ್ದೇನೆ. ಗೌರ್ಮೆಂಟ್ ಆಫ್ ಕರ್ನಾಟಕ, ನಮ್ಮ ಕರುನಾಡಿನಲ್ಲಿ ಕರ್ನಾಟಕ ಸರ್ಕಾರ ವತಿಯಿಂದ ನಮ್ಮ ಸರ್ಕಾರಿ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ ಬಹಳಷ್ಟು ಮುಖ್ಯವಾದ ಮಾಹಿತಿ ಲಭ್ಯವಿದೆ. ವೀಕ್ಷಕರೇ, ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ. ವೀಕ್ಷಕರೇ, ಇವತ್ತಿನ ಈ ಭಾಗ ಎರಡು ಪಾರ್ಟ್ ಟೂ ವಿಡಿಯೋನಲ್ಲಿ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಬಹಳಷ್ಟು ಮುಖ್ಯವಾದ ಮಾಹಿತಿ ನಮಗೆ ಇವತ್ತು ಲಭ್ಯವಾಗಿರುತ್ತೆ. ಇದು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಹಳಷ್ಟು ಉತ್ಸಾಹಕನಾಗಿದ್ದೇನೆ. ವೀಕ್ಷಕರೇ, ಆತ್ಮೀಯರೇ, 7ನೇ ವೇತನ ಆಯೋಗ 2024 ಸೆವೆಂತ್ ಪೇ ಕಮಿಷನ್, 7ನೇ ರಾಜ್ಯ ವೇತನ ಆಯೋಗ ನಮ್ಮ ಕರುನಾಡಿನಲ್ಲಿ ನಮ್ಮ ನೌಕರರ ಬಳಗಕ್ಕೆ ಅತಿ ದೊಡ್ಡ ಈ ಬದಲಾವಣೆ ನೀಡುವಂತ ಆಯೋಗ 7ನೇ ವೇತನ ಆಯೋಗ. 2024ರಲ್ಲಿ ಅಂದ್ರೆ ಇದೇ ವರ್ಷದ ಸಾಲಿನಲ್ಲಿ ನಮ್ಮ ನೂತನ ಸರ್ಕಾರದಿಂದ ನೂತನ ಮುಖ್ಯಮಂತ್ರಿಯಾಗಿರುವಂತಹ ಸಿದ್ದರಾಮಯ್ಯನವರು, ಭಾಗ್ಯಗಳ ಸರ್ದಾರರು, ಅವರ ಕೈಹಸ್ತದಿಂದ ನಮ್ಮ ನೌಕರರ ಕೈಯಲ್ಲಿ ಝಣಝಣ ಕಾಂಚಾಣ ಸದ್ದು ಮಾಡಲಿದೆ. ವೀಕ್ಷಕರೇ, ಅತಿ ದೊಡ್ಡ ಬೃಹತ್ ಗಾತ್ರದ ವೇತನವಾಗಿ ಪರಿವರ್ತನೆ ಆಗಲಿದೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಸೆವೆಂತ್ ಪೇ ಕಮಿಷನ್ನಲ್ಲಿ ಬದಲಾಗುವ ಎಲ್ಲಾ ವೇತನ ಶ್ರೇಣಿಯ ವೇತನದ ವಿವರಗಳು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀ CS ಷಡಕ್ಷರಿ ಸಾಹೇಬರ ಒಂದು ಸತತ ಪ್ರಯತ್ನದಿಂದ ನಮ್ಮ ನೌಕರರಲ್ಲಿ ಇವತ್ತಿನ ದಿನ ಸಂತಸ ನೀಡುವಂಥ, ಮಂದಹಾಸ ನೀಡುವಂಥ ಒಂದು ಸುದ್ದಿ ನಾನು ನಿಮ್ಮೊಂದಿಗೆ ಇಡ್ತಾ ಇದ್ದೇನೆ. 7ನೇ ವೇತನ ಆಯೋಗದ ನಿರೀಕ್ಷೆಯಲ್ಲಿರುವ ನೌಕರರಿಗೆ ಸಂತಸದ ಸುದ್ದಿ, ಸರ್ಕಾರಿ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ. ಆತ್ಮೀಯರೇ, ಯಾರು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಮಾಹಿತಿ ಅಪೂರ್ಣ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾದ್ರೆ ನಿಮ್ಮ ಸಮಯ ವ್ಯರ್ಥ ಮಾಡದೆ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್, ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಿಗೆ ಬರುವಂತ ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಎಲ್ಲಾ ಹೊಸ ಹೊಸ ಅಪ್ಡೇಟ್ಗಳು, ಹೊಸ ಹೊಸ ಮಾಹಿತಿಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ, ವೀಕ್ಷಣೆ ಮಾಡಿ ಮತ್ತು ಒಳ್ಳೆ ಒಳ್ಳೆ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮ್ಮ ಬಳಗದಲ್ಲಿ ಕೂಡ ಶೇರ್ ಮಾಡೋದ್ರು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮಾಹಿತಿ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಹಿಂದಿನ ಭಾಗವೊಂದರಲ್ಲಿ ನಾನು ನಿಮಗೆ ಶ್ರೇಣಿ, ವೇತನ ಶ್ರೇಣಿ ಕ್ರಮ ಸಂಖ್ಯೆ 1ರಿಂದ 51ರವರೆಗೆ ಮಾಹಿತಿ ಎಲ್ಲ ಸವಿಸ್ತಾರವಾಗಿ ಹೇಳಿದ್ದೆ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕ್ರಮ ಸಂಖ್ಯೆ 52ರಿಂದ ನಮ್ಮ ನೌಕರರ ವೇತನ ಶ್ರೇಣಿ 92ರವರೆಗೆ ಇರುವಂತ ಎಲ್ಲ ಮೂಲ ವೇತನಕ್ಕೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ವೀಕ್ಷಕರೇ, ಬಹಳಷ್ಟು ಮುಖ್ಯವಾದ ಮಾಹಿತಿಯಾಗಿರುತ್ತೆ. ಒಂದೊಂದು ಪಾಯಿಂಟ್ ಕೂಡ ನೀವು ಮಿಸ್ ಮಾಡದೆ ಈ ವಿಡಿಯೋ ನೋಡಲೇಬೇಕಾಗತ್ತೆ. ವೀಕ್ಷಕರೇ, ಆದ್ದರಿಂದ ಈ ವಿಡಿಯೋ ನಿಮಗೆ ಬಹಳಷ್ಟು ಉಪಯುಕ್ತಕಾರಿಯಾಗಲಿದೆ. ಆತ್ಮೀಯರೇ, ವೇತನ ಶ್ರೇಣಿ 58,250 ರೂಪಾಯಿ, ಕ್ರಮ ಸಂಖ್ಯೆ 52ರಲ್ಲಿ ಬರುವಂತ ಈ ಪ್ರಾರಂಭವಾಗುವಂತಹ ವೇತನ ಶ್ರೇಣಿ ನಮ್ಮ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರ ಒಂದು ಪ್ರಾರಂಭಿಕ ಈಗ ಸದ್ಯದ ಮೂಲ ವೇತನ 58,750 ರೂಪಾಯಿ ಇದ್ರೆ ಅವರಿಗೆ 42.5 ಫಿಟ್ಮೆಂಟ್ಗೆ ತುಟ್ಟಿ ಬತ್ತೆ, ಸದ್ಯಕ್ಕೆ ಇರುವಂತಹ ತುಟ್ಟಿ ಬತ್ತೆಗೆ 24,756 ಮತ್ತು ಇಲ್ಲಿ ನಮಗೆ 17% ಮಧ್ಯಂತರ ಪರಿಹಾರದ ಒಂದು ಮೊತ್ತ 9,903 ರೂಪಾಯಿ. ಇವೆಲ್ಲವನ್ನು ಕೂಡಿಸಿದಾಗ ಒಂದು ಫಿಟ್ಮೆಂಟ್ ಆಗುವುದು 92,909 ರೂಪಾಯಿ. ಈ ಮೊತ್ತವನ್ನು ಒಂದು ಸ್ಟ್ಯಾಂಡರ್ಡ್ ಡಿಜಿಟ್ಗೆ ಫಿಕ್ಸ್ ಮಾಡಿದಾಗ ನಮಗೆ 92,500 ರೂಪಾಯಿ ಒಂದು ನ್ಯೂ ಬೇಸಿಕ್ ಆಗಿ ಪರಿವರ್ತನೆ ಆಗುತ್ತೆ. ಇದಕ್ಕೆ 7.5% ಅಂದ್ರೆ ನಮ್ಮ ಸಿ ವಲಯದ ನೌಕರರಿಗೆ ಸಿಗ್ತಾ ಇರುವಂತಹ ಒಂದು HRA ಮನೆ ಬಾಡಿಗೆ ಭತ್ತೆ 6,938 ರೂಪಾಯಿ. ಇವೆಲ್ಲವನ್ನು ಒಂದು ಆಧಾರದಲ್ಲಿಟ್ಕೊಂಡು ಗ್ರಾಸ್ ಸ್ಯಾಲರಿ ಲೆಕ್ಕಾಚಾರ ಮಾಡಿದಾಗ 99,438 ರೂಪಾಯಿ. ಆದ್ರೆ ಇಲ್ಲಿ ಹೆಚ್ಚಳವಾಗುವಂತ ಒಂದು ಮೊತ್ತ 6,529 ಅಂದ್ರೆ ಇಲ್ಲಿ ಆಲ್ರೆಡಿ ನಮಗೆ ಮಧ್ಯಂತರ ಪರಿಹಾರ 17% ಸರ್ಕಾರ ಕೊಟ್ಟಾಗಿದೆ. ಅಂದ್ರೆ ಅದು ಎಷ್ಟು? 9,903 ರೂಪಾಯಿ. ಈಗ ನಮಗೆ 7ನೇ ವೇತನ ಆಯೋಗ ಜಾರಿಯಾದ್ರೆ 6,529 ರೂಪಾಯಿ ಹೆಚ್ಚಳವಾಗಿ ಸಿಗಲಿದೆ. ಅಂದ್ರೆ ಈಗ ಇಲ್ಲಿ 9,900 ಅಂದ್ರೆ ಇಲ್ಲಿ ನಾವು ರೌಂಡ್ ಅಪ್ ಮಾಡಿ ಒಂದು 10,000 ತಂದ್ಕೊಂಡ್ರೆ ಇಲ್ಲಿ 6,500 ರೂಪಾಯಿ ನಮಗೆ ಹೆಚ್ಚಳವಾಗಿ ಸಿಗುತ್ತೆ. ವೀಕ್ಷಕರೇ, ಅಂದ್ರೆ ನಿಯರ್ಲಿ ಒಂದು 16,000 ಸ್ವಲ್ಪ ಜಾಸ್ತಿ ಹಣ ನಮಗೆ ಇಲ್ಲಿ ಸೆವೆಂತ್ ಪೇ ಕಮಿಷನ್ ಅಲ್ಲಿ ಹೆಚ್ಚಳ ಆಗಲಿದೆ. ಅಂದ್ರೆ ಈಗ ಜಾರಿಯಾದರೆ 6,529 ರೂಪಾಯಿ ಹೆಚ್ಚಳವಾಗಿ ಸಿಗಲಿದೆ. ಅದೇ ರೀತಿ 59,700 ರೂಪಾಯಿ ಸದ್ಯದ ಒಂದು ಮೂಲ ವೇತನಕ್ಕೆ
ನ್ಯೂ ಬೇಸಿಕ್ ಆಗಿ 94,800 ರೂಪಾಯಿ ಆದ್ರೆ ಇಲ್ಲಿ ಗ್ರಾಸ್ ಸ್ಯಾಲ್ರಿ 1,01,910 ರೂಪಾಯಿ ಆಗಲಿದೆ. ಹೆಚ್ಚಳವಾಗಿ 6,689 ರೂಪಾಯಿ ನಮಗೆ ದೊರೆಯಲಿದೆ. ಅದೇ ರೀತಿ 6,161,150 ರೂಪಾಯಿ ಬೇಸಿಕ್ ಗೆ 97,101 ರೂಪಾಯಿ ನ್ಯೂ ಬೇಸಿಕ್ ಆಗಿ ಪರಿವರ್ತನೆ ಆದ್ರೆ 1,04,383 ರೂಪಾಯಿ ಗ್ರಾಸ್ ಸ್ಯಾಲ್ರಿ ಆಗಿ 6,848 ರೂಪಾಯಿ ಹೆಚ್ಚಳವಾಗಿ ಸಿಗುತ್ತೆ. 67,600 ರೂಪಾಯಿ ಬೇಸಿಕ್ ಹೋಗಿ ಇವರಿಗೆ 7,800 ರೂಪಾಯಿ ಹೆಚ್ಚಳವಾಗಿ ಸಿಗುತ್ತೆ. 64,750 ರೂಪಾಯಿ ಬೇಸಿಕ್ ಇದ್ದ ನೌಕರರಿಗೆ 7,779 ರೂಪಾಯಿ ಹೆಚ್ಚಳವಾಗಿ ಸಿಗುತ್ತೆ. 65,900 ರೂಪಾಯಿ ನಮ್ಮ ನೌಕರರು ಈ ಸದ್ಯಕ್ಕೆ ನೀವು ಬೇಸಿಕ್ ಪಡೆಯುತ್ತಿದ್ದರೆ ಅವರಿಗೆ 1,12,660 ರೂಪಾಯಿ ಗ್ರಾಸ್ ಸ್ಯಾಲ್ರಿ ಆಗಿ 7,550 ರೂಪಾಯಿ ಹೆಚ್ಚಳವಾಗಿ ಸೆವೆಂತ್ ಪೇ ಕಮಿಷನ್ ಅಲ್ಲಿ ಸಿಗುವಂತ ಒಂದು ಹೆಚ್ಚಳವಾಗಿ ಸಿಗುವಂತ ಮೊತ್ತದ ಲೆಕ್ಕಾಚಾರ. 67,550 ರೂಪಾಯಿ ಬೇಸಿಕ್ ಇದ್ದವರಿಗೆ 7,820 ರೂಪಾಯಿ ಹೆಚ್ಚಳವಾಗಿ ಸಿಗುತ್ತೆ. 69,800 ರೂಪಾಯಿ ಇದ್ದವರಿಗೆ ಇಲ್ಲಿ 7ನೇ ವೇತನ ಆಯೋಗದಲ್ಲಿ 8,362 ರೂಪಾಯಿ ಸಿಗುತ್ತೆ. ಅದೇ ರೀತಿ ನಾವು ಇಲ್ಲಿ ಕ್ರಮ ಸಂಖ್ಯೆ 70ರಲ್ಲಿ ನೋಡೋದಾದ್ರೆ 70,850 ರೂಪಾಯಿ ಬೇಸಿಕ್ ಇದ್ದವರಿಗೆ 8,362 ರೂಪಾಯಿ. ಕ್ರಮ ಸಂಖ್ಯೆ 61ರಲ್ಲಿ 72,500 ರೂಪಾಯಿ ಮೂಲ ವೇತನ ಇದ್ದ ನೌಕರರಿಗೆ ಇಲ್ಲಿ 1,24,770 ರೂಪಾಯಿ ಗ್ರಾಸ್ ಸ್ಯಾಲರಿ ಇದ್ದವರಿಗೆ 8,633 ರೂಪಾಯಿ. ಅದೇ ರೀತಿ 74,400 ರೂಪಾಯಿ ಬೇಸಿಕ್ ಇದ್ದವರಿಗೆ 8,935. 76,300 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನೌಕರರಿಗೆ 1,30,935 ರೂಪಾಯಿ ಗ್ರಾಸ್ ಸ್ಯಾಲರಿ ಮತ್ತು ಮೂಲ ವೇತನ 1,21,800 ರೂಪಾಯಿ ಆಗುತ್ತೆ. ಸೆವೆಂತ್ ಪೇ ಕಮಿಷನ್ ಅಲ್ಲಿ ಹೆಚ್ಚಳವಾಗಿ 9,732 ರೂಪಾಯಿ ಆಗಿ ಸಿಗಲಿದೆ. 78,700 ರೂಪಾಯಿ ಬೇಸಿಕ್ ಇದ್ದವರಿಗೆ 1,34,768 ರೂಪಾಯಿ ಕ್ರಾಸ್ ಸ್ಯಾಲರಿ ಆಗಿ 9,539 ರೂಪಾಯಿ ಸಿಗುತ್ತೆ. 80,100 ರೂಪಾಯಿ ಮೂಲ ವೇತನ ಸದ್ಯಕ್ಕೆ ಇದ್ದರೆ ನೌಕರರ ಮೂಲ ವೇತನ 1,28,000 ರೂಪಾಯಿ ಆಗಿ ಪರಿವರ್ತನೆ ಆಗುತ್ತೆ. ಗ್ರಾಸ್ ಸ್ಯಾಲರಿ 1,37,600 ರೂಪಾಯಿ ಆದರೆ 9,841 ರೂಪಾಯಿ ಹೆಚ್ಚಳವಾಗಿ ಸಿಗುತ್ತೆ. 82,000 ರೂಪಾಯಿ ಮೂಲ ವೇತನ ಇದ್ದರೆ ಇಲ್ಲಿ 1,40,933 ರೂಪಾಯಿ ಗ್ರಾಸ್ ಸ್ಯಾಲರಿ ಆಗಿ 10,143 ರೂಪಾಯಿ ಸೆವೆಂತ್ ಪೇ ಜಾರಿಯಾದ ತಕ್ಷಣ ಸಿಗುವಂತ ಒಂದು ವೇತನದ ಮಾಹಿತಿಯಾಗಿರುತ್ತೆ. ಅದೇ ರೀತಿ 83,900 ರೂಪಾಯಿ ಇದ್ದವರಿಗೆ 10,445 ರೂಪಾಯಿ, 86,100 ರೂಪಾಯಿ ಇದ್ದವರಿಗೆ 10,698 ರೂಪಾಯಿ, 88,300 ರೂಪಾಯಿ ಮೂಲ ವೇತನ ಇದ್ದ ನೌಕರರಿಗೆ 10,952 ರೂಪಾಯಿ ಆಗಿ ಸಿಗುತ್ತೆ. 90,000 ಗಡಿಯಲ್ಲಿ ಮೂಲ ವೇತನ ದಾಟಿದಾಗ 90,500 ರೂಪಾಯಿ ಮೂಲ ವೇತನ ಇದ್ದ ನೌಕರರಿಗೆ 11,205 ರೂಪಾಯಿ 7ನೇ ವೇತನ ಆಯೋಗದಲ್ಲಿ ಜಾಸ್ತಿಯಾಗಿ ಸಿಗುವ ಲಕ್ಷಣಗಳು ಕಾಣ್ತಾ ಇದೆ. 94,900 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನೌಕರರ ಒಂದು ಗ್ರಾಸ್ ಸ್ಯಾಲರಿ 1,63,078 ರೂಪಾಯಿ ಆದರೆ ಇಲ್ಲಿ ಹೆಚ್ಚಳವಾಗಿ 11,712 ರೂಪಾಯಿ ಸಿಗುವ ಸಾಧ್ಯತೆ ಇದೆ. 97,100 ರೂಪಾಯಿ ಬೇಸಿಕ್ ಇದ್ದ ನೌಕರರಿಗೆ 1,66,840 ರೂಪಾಯಿ ಗ್ರಾಸ್ ಸ್ಯಾಲರಿ ಮತ್ತು ಮೂಲ ವೇತನ ನೋಡೋದಾದ್ರೆ 1,55,700 ರೂಪಾಯಿ ಸಿಗುತ್ತೆ. ಇಲ್ಲಿ ಹೆಚ್ಚಳವಾಗಿ 11,966 ರೂಪಾಯಿ ಸಿಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅಂತ ಹೇಳ್ಬೋದು. ಕ್ರಮ ಸಂಖ್ಯೆ 74ರಲ್ಲಿ 99,600 ರೂಪಾಯಿ ಸದ್ಯದ ಮೂಲ ವೇತನ ಇದ್ದ ನೌಕರರಿಗೆ 1,59,700 ರೂಪಾಯಿ ಗ್ರಾಸ್ ಸ್ಯಾಲರಿ ಮೂಲ ವೇತನ 1,71,140 ರೂಪಾಯಿ ಗ್ರಾಸ್ ಸ್ಯಾಲರಿ 12,778 ರೂಪಾಯಿ ನಮ್ಮ ನೌಕರರ ಒಂದು ನೌಕರರಿಗೆ ಹೆಚ್ಚಳವಾಗಿ ಸಿಗುವಂತ ಒಂದು ವೇತನದ ಮಾಹಿತಿ ನಿಮಗೆ ನಾನು ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ಕೊಡ್ತಾ ಇದ್ದೇನೆ ವೀಕ್ಷಕರೇ. ಅದೇ ರೀತಿ ಕ್ರಮ ಸಂಖ್ಯೆ 75ರಲ್ಲಿ ಬರುವಂತಹ ಒಂದು ಮೂಲ ವೇತನ 1,02,100 ರೂಪಾಯಿ ಇದ್ದವರಿಗೆ 12,591 ರೂಪಾಯಿ ಹೆಚ್ಚಳವಾಗಿ ಸಿಗುತ್ತೆ. 1,04,600 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನೌಕರರಿಗೆ 12,903 ರೂಪಾಯಿ, 1,07,100 ರೂಪಾಯಿ ಮೂಲ ವೇತನ ಇದ್ದ ನೌಕರರಿಗೆ 13,716 ರೂಪಾಯಿ, ಆಮೇಲೆ 1,09,600 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನೌಕರರಿಗೆ 13,528 ರೂಪಾಯಿ ಸಿಗುತ್ತೆ. ಆಮೇಲೆ 1,12,100 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನೌಕರರ ಮೂಲ ವೇತನ 1,79,700 ರೂಪಾಯಿ ಆಗಿರುತ್ತೆ. 1,92,640 ರೂಪಾಯಿ ಗ್ರಾಸ್ ಸ್ಯಾಲರಿ ಆಗಿ 13,841 ರೂಪಾಯಿ ಹೆಚ್ಚಳವಾಗಿ ದೊರೆಯಲಿದೆ. ವೀಕ್ಷಕರೇ, ನಾನು ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ಹೇಳ್ತಾ ಇಲ್ಲ ವೀಕ್ಷಕರೇ. ಮೇನ್ ಮೂಲ ವೇತನದಿಂದ ಮೂಲ ವೇತನ ಅಥವಾ ಮೂಲ ವೇತನದಿಂದ ಡೈರೆಕ್ಟ್ ಆಗಿ ನಿಮ್ಮ ಒಂದು ಹೆಚ್ಚಳವಾಗುವಂತ ಮತ್ತು ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮಗೆ ಸಿಗುವಂತ ಒಂದು ಬದಲಾವಣೆಯಾಗುವಂತ ಮಾಹಿತಿಯನ್ನು ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ ಅಥವಾ
ಪಾಸ್ ಮಾಡಿ ಕೂಡ ನೀವು ನೋಡಿ ನಿಮ್ಮ ಮೂಲ ವೇತನಕ್ಕೆ ಕರೆಸ್ಪಾಂಡಿಂಗ್ ಮಾಹಿತಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದು ನೀವು ಅರ್ಥೈಸ್ಕೊಳ್ಬಹುದು. ಇಷ್ಟೇಳ್ತಾ ವೀಕ್ಷಕರೇ, ಇಲ್ಲಿ ನಾವು ನೋಡೋದಾದ್ರೆ 1,16,900 ರೂಪಾಯಿ ಮೂಲ ವೇತನಕ್ಕೆ 14,712 ರೂಪಾಯಿ ಹೆಚ್ಚಳವಾಗತ್ತೆ. ಆಮೇಲೆ 1,17,700 ರೂಪಾಯಿಗೆ 14,584, 1,20,500 ರೂಪಾಯಿ ಮೂಲ ವೇತನಕ್ಕೆ 14,955 ರೂಪಾಯಿ, ರೌಂಡಪ್ ಮಾಡಿ ಒಂದು 15,000 ರೂಪಾಯಿ ಇವರಿಗೆ ಹೆಚ್ಚಳವಾಗಲಿದೆ. ಆಮೇಲೆ 1,23,300 ರೂಪಾಯಿ ಸದ್ಯದ ಮೂಲ ವೇತನಕ್ಕೆ 15,327 ರೂಪಾಯಿ ಹೆಚ್ಚಳವಾಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತಾನೆ ಕಾಣುತ್ತದೆ ವೀಕ್ಷಕರೇ. 1,28,900 ರೂಪಾಯಿ ಮೂಲ ವೇತನ ಪಡೆಯುತ್ತಿದ್ದ ನಮ್ಮ ನೌಕರರಿಗೆ 16,070 ರೂಪಾಯಿ ಜಾಸ್ತಿ ಸಿಗತ್ತೆ ಸೆವೆಂತ್ ಪೇ ಜಾರಿಯಾದ ತಕ್ಷಣ. 1,32,000 ರೂಪಾಯಿ ಮೂಲ ವೇತನ ಇದ್ರೆ 16,500 ರೂಪಾಯಿ ಹೆಚ್ಚಳವಾಗಿ ಸಿಗತ್ತೆ. 1,35,100 ರೂಪಾಯಿ ಮೂಲ ವೇತನ ಪಡೆಯುತ್ತಿರುವ ನೌಕರರ ಒಂದು ಮೂಲ ವೇತನ 2,16,700 ರೂಪಾಯಿ ಪರಿವರ್ತನೆ ಆದ್ರೆ ಗ್ರಾಸ್ ಸ್ಯಾಲ್ರಿ 2,32,415 ರೂಪಾಯಿ, ಅಂದ್ರೆ ಇಲ್ಲಿ 16,931 ರೂಪಾಯಿ ಹೆಚ್ಚಳವಾಗಿ ಸಿಗತ್ತೆ. 1,38,700 ರೂಪಾಯಿ ಇದ್ದವರಿಗೆ 17,361, 1,41,300 ರೂಪಾಯಿ ಬೇಸಿಕ್ ಸದ್ಯಕ್ಕೆ ಇದ್ರೆ ಅವರ ಬೇಸಿಕ್ 2,62,700 ರೂಪಾಯಿ ಆಗಿ 2,43,165 ರೂಪಾಯಿ ಗ್ರಾಸ್ ಸ್ಯಾಲ್ರಿ ಆಗಿ 17,792 ರೂಪಾಯಿ ಇವರಿಗೆ ಹೆಚ್ಚಳವಾಗಿ 7ನೇ ರಾಜ್ಯ ವೇತನ ಆಯೋಗದ ಮಕ್ಕಳು ನಾಡಿನಲ್ಲಿ ಜಾರಿಯಾದ ತಕ್ಷಣ ಸಿಗುವಂತ ಒಂದು ಮಾಹಿತಿಯಾಗಿರುತ್ತೆ. ಆಮೇಲೆ 1,44,400 ರೂಪಾಯಿ ಸದ್ಯದ ಮೂಲ ವೇತನಕ್ಕೆ 42.5%ಗೆ 61,370 ರೂಪಾಯಿ ತುಟ್ಟಿ ಬತ್ತೆ ಲೆಕ್ಕಾಚಾರ, ಮತ್ತು ನಮಗೆ 17% ಮಧ್ಯಂತರ ಪರಿಹಾರದ ಲೆಕ್ಕಾಚಾರ, ಇಲ್ಲಿ ಮೂಲ ವೇತನಕ್ಕೆ 24,548 ರೂಪಾಯಿ, ಇವೆಲ್ಲವನ್ನು ಕೂಡಿಸಿದಾಗ ನಮಗೆ ಮೂಲ ಫಿಟ್ಮೆಂಟ್ ಆಗುವುದು 230,318 ರೂಪಾಯಿ. ಇದನ್ನು ರೌಂಡಪ್ ಮಾಡಿ ನ್ಯೂ ಬೇಸಿಕ್ ಆಗಿ ಪರಿವರ್ತನೆ ಮಾಡೋದಾದ್ರೆ 231,700 ರೂಪಾಯಿ ಆಗಿರುತ್ತೆ. ಅದಕ್ಕೆ ಗ್ರಾಸ್ ಸ್ಯಾಲ್ರಿ 248,540 ರೂಪಾಯಿ ಹೆಚ್ಚಳವಾಗಿ 18,722 ರೂಪಾಯಿ ಸಿಗುವ ಸಾಧ್ಯತೆ ತುಂಬಾನೇ ಇದೆ ವೀಕ್ಷಕರೇ. 147,500 ರೂಪಾಯಿ ಬೇಸಿಕ್ ಆಗಿ 236,700 ರೂಪಾಯಿ, ಮತ್ತು ಗ್ರಾಸ್ ಸ್ಯಾಲ್ರಿ ಆಗಿ 253,915 ರೂಪಾಯಿ, 18,600 ರೂಪಾಯಿ ಇವರಿಗೆ ಹೆಚ್ಚಳವಾಗಿ ಸಿಗುತ್ತೆ. ಕೊನೆಯದಾಗಿ ಕ್ರಮ ಸಂಖ್ಯೆ 92ರಲ್ಲಿ ಬರುವಂತಹ ಒಂದು ಮೂಲ ವೇತನ 150,600 ರೂಪಾಯಿ, ಇದಕ್ಕೆ 42.5 ಸದ್ಯದ ಒಂದು ಪರ್ಸೆಂಟೇಜ್ಗೆ ತುಟ್ಟಿ ಬತ್ತೆ ಪರ್ಸೆಂಟೇಜ್ಗೆ 64,005 ರೂಪಾಯಿ ಒಂದು ಡಿಯರ್ನೆಸ್ ಅಲ್ಲ ತುಟ್ಟಿ ಬತ್ತೆ ಆ್ಯಡ್ ಆಗುತ್ತೆ. ಮತ್ತೆ ಅದಕ್ಕೆ 17% IR ಮಧ್ಯಂತರ ಪರಿಹಾರ 25,602, ಇವೆಲ್ಲವನ್ನು ಕೂಡಿಸಿದಾಗ 240,207 ರೂಪಾಯಿ ಆಗಿರುತ್ತೆ. ಇದನ್ನು ಒಂದು ಫಿಟ್ಮೆಂಟ್ ಅಮೌಂಟ್ ಆಗಿ ತಗೊಂಡುಕೊಂಡು ನ್ಯೂ ಬೇಸಿಕ್ ಆಗಿ ಪರಿವರ್ತನೆ ಮಾಡೋದಾದ್ರೆ 241,700 ರೂಪಾಯಿ, ಅದಕ್ಕೆ HRA 7.5%ಗೆ 18,090 ರೂಪಾಯಿ, ಇವೆಲ್ಲವನ್ನು ಆಧಾರದಲ್ಲಿಟ್ಕೊಂಡು ಗ್ರಾಸ್ ಸ್ಯಾಲ್ರಿಯನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 259,790 ರೂಪಾಯಿ ಆಗಿರುತ್ತೆ. ಇವರಿಗೆ 19,083 ರೂಪಾಯಿ 7ನೇ ವೇತನ ಆಯೋಗ ಜಾರಿಯಾದ ತಕ್ಷಣ ಹೆಚ್ಚಳವಾಗಿ ಸಿಗುವಂತ ಒಂದು ಮಾಹಿತಿ. ಇಲ್ಲಿ ಕೊನೆಯದಾಗಿ ನೋಡೋದಾದ್ರೆ 19,083 ರೂಪಾಯಿ ಹೆಚ್ಚಳವಾಗಿ 7ನೇ ವೇತನ ಆಯೋಗ ಜಾರಿಯಾದ ನಂತರ ಸಿಗುವಂತ ಮಾಹಿತಿ. ಆದ್ರೆ ಇಲ್ಲಿ ನೀವು ಟೋಟಲ್ ಆಗಿ 7ನೇ ವೇತನ ಆಯೋಗದಲ್ಲಿ ಒಂದು 25,600 ಒಂದು 19,000 ಕೂಡಿಸಿದಾಗ ನೋಡಿ 44,600 ಚಿಲ್ಲರೆ ಮೊತ್ತ ಒಂದು ನಿಮ್ಮ ಒಂದು ಬದಲಾವಣೆ ಆಗಿರುತ್ತೆ. ಅಂದ್ರೆ ಇಲ್ಲಿ ತುಂಬಾನೇ ಬದಲಾವಣೆ ಆಗಿರುತ್ತೆ ವೀಕ್ಷಕರೇ, ನೀವು ಖುಷಿ ಪಡಲೇಬೇಕಾದಂತ ಒಂದು ವಿಚಾರ. ಇಷ್ಟ ಹೇಳ್ತಾ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಫಿಟ್ಮೆಂಟ್ ರಿಪೋರ್ಟ್ ಬಗ್ಗೆ ನಾನು ನಿಮಗೆ ಸವಿಸ್ತಾರವಾದ ಮಾಹಿತಿ ನೀಡಿದ್ದೇನೆ ವೀಕ್ಷಕರೇ. ಆದ್ರೆ ನಾನು ಎಲ್ಲವನ್ನು ಹೇಳಕ್ ಆಗ್ಲಿಲ್ಲ, ಯಾಕಂದ್ರೆ ವಿಡಿಯೋ ಲೆಂದಿ ಆಗಿ ಕಾರಣ. ಆದ್ರೆ ಮುಖ್ಯವಾಗಿ ಏನೇನು ನೀಡಬೇಕು ಅದನ್ನು ಕ್ಲಿಯರ್ ಆಗಿ ಆಲ್ರೆಡಿ ಹೇಳಿದ್ದೇನೆ. ನಿಮಗೆ ಪೂರ್ಣ ಮಾಹಿತಿ ಬೇಕಾದ್ರೆ ಪಾಸ್ ಮಾಡ್ಕೊಳ್ಳಿ, ಅಥವಾ ಈ ಮೂಲ ವೇತನದ ಸರದಿ ಬಂದಲ್ಲಿ ಸ್ಕ್ರೀನ್ಶಾಟ್ ಹಡ್ಕೊಳ್ಳಿ, ಅದನ್ನು ಬಿಡುವಿನ ಸಮಯದಲ್ಲಿ ನೀವು ತಿಳ್ಕೋಬಹುದು. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಕೊಟ್ಟಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್, ಫೇಸ್ಬುಕ್, ಇತರೆ ಸೋಷಿಯಲ್ ಮೀಡಿಯಾ ಗ್ರೂಪ್ ನಲ್ಲಿ ಶೇರ್ ಮಾಡಿ ನನ್ನ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡ್ತಾ ಇರಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಮಾಡ್ತಾ ಇರಿ, ಮಾಡ್ತಾ ಇರಿ. ಒಳ್ಳೆ ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ ವಿಡಿಯೋ ನೋಡಿದ ಸಮಸ್ತ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ.
ನಮಸ್ಕಾರ.